ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಪಟ್ಟಣದಲ್ಲಿ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿಜಯನಗರ ಜಿಲ್ಲಾ ವತಿಯಿಂದ ಕೂಡ್ಲಿಗಿ ತಾಲೂಕು ಆಡಳಿತ ಸೌಧದ ಮುಂದೆ ಹತ್ತಾರು ಮುಖಂಡರುಗಳು 2020ರಂದು ತಿದ್ದುಪಡಿ ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ವಿರುದ್ಧ ನಡೆಸಿದಂತಹ ಹೋರಾಟಗಳು ಅಂಗವಾಗಿ ರೈತರು ಮೂರು ಕೃಷಿ ವಿರೋಧ ಸಂಬಂಧ ತಿದ್ದುಪಡಿ ಕಾಯ್ದೆಯನ್ನು ರಾಜ್ಯ ಸರ್ಕಾರ ಅಧಿವೇಶನದಲ್ಲಿ ವಾಪಸ್ ಪಡೆಯಬೇಕು ಹಾಗೂ ರಾಜ್ಯದ ರೈತರು ಆರ್ಥಿಕವಾಗಿ ಸಬಲರಾಗುವಂತಹ ಉದ್ಯೋಗ ಸೃಷ್ಟಿಸುವಂತಹ ಯೋಜನೆಗಳನ್ನು ಜಾರಿಗೊಳಿಸುವಂತೆ ರೈತರ ಮಾನ್ಯ ತಹಶೀಲ್ದಾರ್ ಮುಖಾಂತರ ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮಿನಿ ವಿಧಾನಸೌಧ ಬೆಳಗಾವಿ ಇವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಎಲ್ಲ ರೈತರು ಹತ್ತಾರು ರೈತರು ಮನವಿಯಲ್ಲಿ ಬೇಡಿಕೆಗಳನ್ನು ಇಟ್ಟು ಚಳಿಗಾಲದ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ರೈತರ ಬೇಡಿಕೆಗಳನ್ನು ಜಾರಿಗೊಳಿಸಲು ವಿಜಯನಗರ ಜಿಲ್ಲಾ ರೈತರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ದೇವರಮನೆ ಮಹೇಶ್ ಮಾತನಾಡಿ ರೈತರಿಗಾಗುವ ಅನ್ಯಾಯಗಳ ವಿರುದ್ಧ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಹಾಗೂ ಎಂ ಜಡಿಯಪ್ಪ ರೈತರ ಮುಖಂಡರು, ಎಂ ದಾನೇಶ್ ಜಿಲ್ಲಾಧ್ಯಕ್ಷರು, ಎನ್ ಭರಮಪ್ಪ ರಾಜು ಉಪಾಧ್ಯಕ್ಷರು, ಡಿಎಸ್ಎಸ್ ತಿಮ್ಮಣ್ಣಹಳ್ಳಿ ಬಸಣ್ಣ, ಚನ್ನಬಸಣ್ಣ ತಾಲೂಕು ಅಧ್ಯಕ್ಷರು ಕೂಡ್ಲಿಗಿ, ಕೆ ಮಲ್ಲಿಕಾರ್ಜುನಪ್ಪ ತಾಲೂಕು ಅಧ್ಯಕ್ಷರು ಹೊಸಪೇಟೆ, ಹಾಗೂ ಆದಿಪ್ ಜನಪಂಚಾಯಿತಿ ಆಂದೋಲನ ಕೂಡ್ಲಿಗಿ ತಾಲೂಕು ಸಂಯೋಜಕರು ಡಿ ಶಂಕರಪ್ಪ, ಎಚ್ ಪಿ ಹಳ್ಳಿ ತಾಲೂಕು ಸಂಚಾಲಕರು ರಾಮಪ್ಪ ಉಪಸ್ಥಿತರಿದ್ದರು. ವರದಿಗಾರರು ತಿಪ್ಪೇಸ್ವಾಮಿ, ಎ ಟು ಝೆಡ್ ಟಿವಿ, ಕೂಡ್ಲಿಗಿ ತಾಲೂಕು. ಬೆಳಗಾವಿ ಅಧಿವೇಶನದಲ್ಲಿ ಬೆಳೆ ನಷ್ಟ ಪರಿಹಾರ ರೈತರಿಗೆ ಘೋಷಣೆ ಮಾಡಬೇಕು, ಹಾಗೇನೆ ಏನು ರಾಜ್ಯದಲ್ಲಿ ಗುಡಿಸಲಾಕೊಂಡಿರ್ತಕ್ಕಂಥ ಬಡ ಕೂಲಿ ಕಾರ್ಮಿಕರು ರೈತರು ಮನೆ ನಿರ್ಮಿಸಿಕೊಂಡಿರ್ತಕ್ಕಂಥ ಮಣ್ಣಿನ ಮನೆ ನಿರ್ಮಾಣ ಮಾಡಿರ್ತಕ್ಕಂಥ ಹಳೆಯ ಮನೆಗಳೆಲ್ಲ ರಾಜ್ಯಾದ್ಯಂತ ಏನು ಬಿದ್ದೋಗಿವೆ. ಈ ಕೂಡಲೇ ರಾಜ್ಯ ಸರ್ಕಾರ ಏನು ಬಾಕಿ ಬಿದ್ದಂಥ ಮನೆಗಳಿಗೆ ಬಸವ ಅಂಬೇಡ್ಕರ್ ಯೋಜನೆಯಲ್ಲಿ ತ್ವರಿತವಾಗಿ ಆಯಾ ಜಿಲ್ಲಾಡಳಿತಕ್ಕೆ ಮನೆ ನಿರ್ಮಿಸಲು ಆದೇಶ ಮಾಡಬೇಕು. ಇನ್ನು ನೀವು ಎ ಟು ಝೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.